ಹೋಮ್ ಮಿನಿಸ್ಟರ್ ಬಿಡಿಸಿದ್ದಾರೆ, ಅಶ್ವಥ್ ನಾರಾಯಣ ಫೋನ್ ಮಾಡಿ ಹೇಳಿ ಬಿಡಿಸಿದ್ದಾರೆ, ಅವರ ನಂಟರುಗಳು ಅಂತ ಅವರೆಲ್ಲ ಹೇಳ್ಕೊಂಡಿದ್ದಾರೆ. ಸೊ ಇನ್ನ ಯಾರೋ ಕೆಲವರೆಲ್ಲ ಇದ್ದಾರೆ, ಆ ಹೆಸರುಗಳೆಲ್ಲ ಇಚ್ಛೆ ಬರ್ತದೆ. ಅವ್ರು ಬಿಡಿಸಿದ ತಕ್ಷಣ ಪೊಲೀಸ್ ಆಫೀಸರ್ಸ್ ಎತ್ತಂಗಡಿ ಆಗಿದೆ, ಅವ್ರು ರಿಪೋರ್ಟ್ ಕೊಟ್ಟಾಗೆ ಇವೆಲ್ಲ ಹೆಚ್ಚು ಕಮ್ಮಿ ಆಗಿದೆ ಅಂತ ಹೇಳಿ ನಮಗೆ ಮಾಹಿತಿ ಇದೆ. ಮಾತಾಡ್ತೀವಿ, ಅವ್ರೇನು ಇನ್ವೆಸ್ಟಿಗೇಷನ್ ಏನೇನು ಸತ್ಯಾಂಶ ಹೇಳಿದ್ರೆ ಬೊಮ್ಮ ಇರೋರು ಇದಕ್ಕೆ ಮುಚ್ಚಬಾರ್ದು, ಅವರು ಹೋಮ್ ಮಿನಿಸ್ಟರ್ ಇದಕ್ಕೆ ಇಂಟರ್ಫಿಯರ್ ಆಗಬಾರ್ದು. ಏನೇನು ಯಾರ್ಯಾರು ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಎಲ್ಲ ಹೆಸರನ್ನ ಸಿಒಡಿ ಅವರು ಬಯಲು ಮಾಡಲಿಕ್ಕೆ ಬಿಡಬೇಕು. ಸಿಒಡಿ ಅವ್ರ ಜೊತೆ ಇದು ಮುಕ್ತವಾದಂತ ಒಂದು ಇನ್ವೆಸ್ಟಿಗೇಷನ್ ಆಗ್ತದೆ. ಸರ್ಕಾರ ಇನ್ವಾಲ್ವ್ ಆಗಬಾರ್ದು, ಹೈಕೋರ್ಟ್ ಜಡ್ಜ್ ಮಾಡಿಶಿಯಲ್ ಜುಡಿಷಿಯಲ್ ಈ ತನಿಖೆ ಆಗ್ತದೆ. ವಹಿಸ್ಕೊಳ್ಬೇಕು, ನಾವು ವಹಿಸ್ಕೊಳ್ಳಿಲ್ಲ ಅಂತ ಆಗ್ತದ? ಎಲ್ಲಾನು ವಹಿಸ್ಕೊಳ್ಳೇಬೇಕು, ವಹಿಸ್ಕೊಳ್ಳೋಣ. ನಾವು ಇಲ್ಲ ಅಂದ್ರೆ ಎಲ್ಲ ಕಂಪ್ಲೀಟ್ ಅವ್ರ ಮೇಲೆ ಆರೋಪಗಳು ಬರ್ತವೆ ಅಂತ ಹೇಳಿ ಎಲ್ಲ ಮುಚ್ಕೊಳ್ತಾರೆ. ಯಾರು ಲಂಚ ಇಸ್ಕೊಂಡವ್ನು ಲಂಚ ಇಸ್ಕೊಂಡಿದೀನಿ ಅಂತ ಹೇಳ್ತಾನೆ, ಕೊಟ್ಟವನು ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ. ಮತ್ತೆಲ್ಲ ಈಚೆ ಬಂದಿದ್ವಾ? ಈಗ ನೀವು ಕೊಡಿ, ಅವನ್ನೆಲ್ಲ ಜೈಲಿಗೆ ಹಾಕಿದಾರಲ್ಲ ಹುಡುಗರುಗಳು, ಕೇಳಿ ನಾವೇನು ಬಂದಿಲ್ಲ, ನಾವ್ ಎಷ್ಟು ಬಂದಿದೀವೋ ಒಳ್ಳೆ ಕರೆಕ್ಟಾಗಿ ಬರ್ದಿದೀವಿ, ಎಕ್ಸಾಂಪಲ್ ನಾವು ಪಾಸ್ ಆಗಿದೀವಿ ಅಂತ ಅವ್ರು ಹೇಳ್ತಾರೆ.